ಭವಿಷ್ಯ ನಮ್ಮ ಕೈಯಲ್ಲಿ ಇಲ್ಲ ಆದರೆ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮಾತ್ರ ನಮ್ಮ ಕೈಯಲ್ಲಿದೆ ಮಾರ್ಚ್ ಇಪ್ಪತ್ತಾರು ಶಕ್ತಿಶಾಲಿ ಹುಣ್ಣಿಮೆ ಇತ್ತು ಈ ಹುಣ್ಣಿಮೆ ನಂತರ ನಾವು ಹೇಳುವ ಈ ಆರು ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲಿದೆ ಈ ರಾಶಿಯವರು ಶಿವನ ಅಂಶವನ್ನು ಹೊಂದಿರುತ್ತಾರೆ ಮತ್ತು ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಅಪರ ಶಿವನ ಆಶೀರ್ವಾದ ಸಿಗಲಿದೆ ಮತ್ತು ಅವರು ಅಂದುಕೊಂಡಿದ್ದು ನೆರವೇರುತ್ತದೆ ಹಾಗಾದರೆ ಆ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಮಹಾಶಿವನಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕಿಳಿಗಿರೋ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗುತ್ತದೆ ಶಿವ ಎಲ್ಲ ಭಕ್ತರನ್ನು ಪ್ರೀತಿ ಮಾಡುತ್ತಾರೆ ಶಿವನಿಗೆ ಭಕ್ತಿಯಿಂದ ಏನೇ ಅರ್ಪಿಸಿದರೂ ಶಿವನು ಸಂತೋಷದಿಂದ ಸ್ವೀಕರಿಸುತ್ತಾರೆ ಆದರೆ ಈ ರಾಶಿಗಳಿಗೆ ವಿಶೇಷ ಲಕ್ಷಣಗಳು ಮತ್ತು ಅವರ ಒಳ್ಳೆಯತನಗಳು ಶಿವನಿಗೆ ತುಂಬ ಇಷ್ಟ ಈ ರಾಶಿಯವರು ದೈವ ಭಕ್ತರು ಇವರು ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡುತ್ತಾ ಇರುತ್ತಾರೆ ಮತ್ತು ಪ್ರತಿದಿನ ಇವರು ದೇವರನ್ನು ತಪ್ಪು ಪದೇ ಪೂಜೆ ಮಾಡುತ್ತಾರೆ ಇವರು ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿರುತ್ತಾರೆ ಈ ರಾಶಿಯವರು ಕೆಟ್ಟ ವಿಷಯಗಳು ಮತ್ತು ಕೆಲಸಗಳನ್ನು ಮಾಡಲು ಖಂಡಿತ ಒಪ್ಪಿಕೊಳ್ಳುವುದಿಲ್ಲ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡಿದರೆ ದೇವರು ಶಿಕ್ಷೆ ಕೊಡುತ್ತಾನೆ ಎಂದು ಇವರು ಬಲವಾಗಿ ನಂಬಿರುತ್ತಾರೆ ಈ ಕಾರಣದಿಂದ ಶಿವನಿಗೆ ಈ ರಾಶಿಯವರು ಅಂದರೆ ತುಂಬಾ ಇಷ್ಟ ಈ ರಾಶಿಯವರು ಹಿಂದೂ ಸಂಪ್ರದಾಯ ಸಂಸ್ಕೃತಿಯನ್ನು ತುಂಬಾ ನಿಷ್ಠೆಯಿಂದ ಆಚರಿಸುತ್ತಾರೆ ಈ ಸಂಪ್ರದಾಯ ಇವರನ್ನು ತುಂಬಾ ಎತ್ತರಕ್ಕೆ ತಲುಪುವಂತೆ ಮಾಡುತ್ತದೆ ಶಿವನ ದಹೆ ಯಾವಾಗಲೂ ಈ ರಾಶಿಯವರ ಮೇಲೆ ಇರುತ್ತದೆ ಈ ರಾಶಿಯವರು ಬೇರೆಯವರ ಕಷ್ಟದಲ್ಲಿ ಇದ್ದರೆ ಅವರಿಗೆ ಸಹಾಯ ಮಾಡಲು ಆಸರಿಯಾಗಿ ನಿಲ್ಲುತ್ತಾರೆ ಈ ರಾಶಿಯವರು ಸೋಮವಾರದ ದಿನ ಹಸುವಿಗೆ ಹುಲ್ಲನ್ನು ಹಾಕಿ ಆಹಾರವನ್ನು ನೀಡುವುದು ಮತ್ತು ಹಸುವಿಗೆ ಮಾಡಬಹುದಾದ ಸೇವೆಯನ್ನು ಮಾಡಿದರೆ ಶಿವನನ್ನು ಇನ್ನೂ ಸುಲಭವಾಗಿ ಒಲಿಸಿಕೊಳ್ಳಬಹುದು ಇವರ ಮನಸ್ಸು ತುಂಬ ಸ್ವಚ್ಛವಾದದ್ದು ಯಾವುದೇ ರೀತಿಯ ಕಲ್ಮಶ ಇರುವುದಿಲ್ಲ ಇವರು ಮೃದು ಸ್ವಭಾವದವರು ಇವರು ತಮ್ಮ ಮನಸ್ಸಿನ ಭಾವನೆಗಳನ್ನು ಬೇರೆಯವರ ಬಳಿ ಹೇಳಿಕೊಳ್ಳುತ್ತಾರೆ ಕ್ಷಮೆ ಗುಣ ಇವರಲ್ಲಿ ಹೆಚ್ಚಾಗಿ ಇರುತ್ತದೆ ಇವರ ಮನಸ್ಸು ದೊಡ್ಡದು ಈ ಕಾರಣಗಳಿಂದ ಶಿವನಿಗೆ ಈ ರಾಶಿಯವರು ತುಂಬ ಇಷ್ಟ ಸೋಮವಾರದ ದಿನ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿದರೆ ಒಳ್ಳೆಯದು ಈ ಎಲ್ಲ ರಾಶಿಯವರಿಗೆ ನಾಳೆ ಮಾರ್ಚ್ ಇಪ್ಪತ್ತಾರರ ಹುಣ್ಣಿಮೆಯ ನಂತರ ಮಹಾಶಿವನ ಸಂಪೂರ್ಣ ಆಶೀರ್ವಾದ ದೊರೆಯಲಿದ್ದು ಇವರ ಜೀವನವೇ ಬದಲಾಗಲಿದೆ ಎಂದು ಹೇಳಿದರೆ ತಪ್ಪಾಗಲ್ಲ ಈ ಎಲ್ಲ ಯೋಗವನ್ನು ಪಡೆದು ಅದೃಷ್ಟವಂತ ರಾಶಿಗಳು ಯಾವುವೆಂದರೆ ಕನ್ಯಾ ರಾಶಿ ರಾಶಿ ಧನುರ್ ರಾಶಿ ಕಟಕ ರಾಶಿ ರಾಶಿ ಮೇಷರಾಶಿ ರಾಶಿ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ